ಈ ದೇವಸ್ಥಾನಗಳು ನಮಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿದ್ದಂತಹ ಒಂದು ಸ್ಥಳವಾಗಿತ್ತು. ಇದಕ್ಕೆ ನಾವು ಏನು ಹೇಳಿಲ್ಲ ಅಂದರೂ ಒಂದು 5000 ವರ್ಷಗಳ ಇತಿಹಾಸನ ಹುಡುಕಬಹುದು. ಅಂದರೆ ನಿಮಗೆ ನಿಮ್ಮ ಒಂದು ಕಂಟ್ರೋಲ್ನ ಜಾಸ್ತಿ ಮಾಡ್ಕೊಬೇಕು ಅನ್ನೋ ಉದ್ದೇಶ ಬರೀ ಯಾರ ಮೇಲೆ? ಹಿಂದೂಸ್ ಮೇಲೆ. ನಿಮಗೆ ಇದೇ ಕ್ರಿಶ್ಚಿಯನ್ಸ್ ಮೇಲೋ ಅಥವಾ ಮುಸ್ಲಿಮ್ಸ್ ಮೇಲೆ ಬರಲಿಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ, ಇದು ಕಾನ್ಸ್ಟಿಟ್ಯೂಷನಲ್ ವಿರೋಧ ಇದೆ, ಅದರಿಂದಾಗಿ ಆಜ್ಞೆ ತೆಗೀಬೇಕು ಅಂತ ಹೇಳಿ 1954 ಮಾಡ್ತಾರೆ. ಅನೇಕ ಸರ್ಕಾರಗಳು ಮುಸ್ಲಿಮ್ಸ್ನ ನಮ್ಮ ಹಿಂದೂ ಮುಜರಾಯಿ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಕಮಿಷನರ್ಸ್ ಆಗೋ ಅಥವಾ ತಹಸೀಲ್ದಾರಾಗೋ ಅಪಾಯಿಂಟ್ ಮಾಡಿದ್ದೀರಾ. ಅವ್ರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಎಷ್ಟು ಒಲವಿರ್ತದೆ, ಎಷ್ಟು ಅರ್ಥ ಆಗ್ತದೆ? ಅವರು ಅವರ ಒಂದು ಫಿಲಾಸಫೀಸ್ನ, ಅವ್ರ ತತ್ವಗಳನ್ನು ಅನೇಕ ಬಾರಿ ಹೇರಿಕೆ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಗಳು, ಉದಾಹರಣೆಗಳಿವೆ. ಈ ದೇವಸ್ಥಾನಗಳನ್ನು ಮಾತ್ರ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದೆ, ಮುಜರಾಯಿ ಇಲಾಖೆ ತ್ರೂನು ಅಥವಾ ಎಂಡೋರ್ಮೆಂಟ್ ಬೋರ್ಡ್ ತ್ರೂನು ಈ ರೀತಿ. ಆದರೆ ಮಸ್ಜಿದ್ ಮತ್ತು ಕ್ರಿಶ್ಚಿಯನ್ಸ್ನ ಮಿಷನರೀಸ್ ಏನಿವೆ ಅದರ ಅಡಿನಲ್ಲಿ ಬರತಕ್ಕಂತಹ ಅನೇಕ ಚರ್ಚು ಅಥವಾ ಮಾಸ್ಕ್ಗಳನ್ನು, ಮಸೀದಿಗಳನ್ನು ತನ್ನ ಅಂಡರಲ್ಲಿ ಇಟ್ಕೊಂಡಿಲ್ಲ. ಇದನ್ನು ಸ್ವಲ್ಪ ಹಿಂದೆ ನಾವು ವಿಶ್ಲೇಷಣೆ ಮಾಡ್ಕೊಂಬರೋಣ. 1920 ಸ್ಟಾರ್ಟ್ ಆದಂತಹ ಡ್ರಾವಿಡಿಯನ್ ಮೂಮೆಂಟ್ ಏನಿತ್ತು, ಆ ಡ್ರಾವಿಡಿಯನ್ ಮೂಮೆಂಟ್ನಲ್ಲಿ ಒಬ್ಬ ಹಿಂದೂ ವಿರೋಧಿ ಅಥವಾ ಬ್ರಾಹ್ಮಣ ವಿರೋಧಿಯಾಗಿದ್ದಂತಹ ಪೆರಿಯರ್ ಅವರ ಒಂದು ದೊಡ್ಡ ಕೈವಾಡ ಇದೆ. ಅವರೇನು ಮಾಡ್ತಾರೆ ಅಂತಂದರೆ, ಅವ್ರಿಗೆಲ್ಲೋ ಒಂದು ಕಡೆ ಹ್ಯುಮಿಲಿಯೇಷನ್ ಅಥವಾ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಹ್ಯುಮಿಲಿಯೇಟ್ ಮಾಡಿದ್ರು ಅಂತ ಹೇಳಿ ಒಂದು ರಾಜ್ಯವನ್ನು ಅಥವಾ ರಾಜ್ಯದ ಜನವನ್ನು ಎತ್ಕಟ್ತಾರೆ ಇನ್ನೊಂದು ಜನಾಂಗದ ಮೇಲೆ. ಎತ್ಕಟ್ಟಿ ನಂತರದ ದಿನಗಳಲ್ಲಿ ಒಂದು ಎಂಡೋರ್ಮೆಂಟ್ ಆ್ಯಕ್ಟ್ ಬರುವ ಹಾಗೆ 1927 ಆವತ್ತಿನ ಮೆಡ್ರಾಸ್ ಪ್ರಾವಿನ್ಸ್, ಮೆಡ್ರಾಸ್ ಪ್ರಾವಿನ್ಸ್ ಅಂದರೆ ಇವತ್ತಿಗೆ ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇರಳ ಮತ್ತು ಒರಿಸ್ಸಾ ಪ್ರಾಂತ್ಯಗಳಲ್ಲಿ ಇದ್ದಂತಹ ಮೆಡ್ರಾಸ್ ಪ್ರಾವಿನ್ಸ್ನ ಕಂಟ್ರೋಲು ಅಲ್ಲಿ ಬರುತ್ತೆ 1927. ಆದರೆ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸ್ವತಂತ್ರ ಭಾರತದಲ್ಲಿ 1951 ಈ ಮೆಡ್ರಾಸ್ ಎಂಡೋರ್ಮೆಂಟ್ ಆ್ಯಕ್ಟ್ನ ಹೇಗಿತ್ತೋ ಹಾಗೆ ಲಾಗು ಮಾಡ್ತಾರೆ. ನಮ್ಮ ಕರ್ನಾಟಕದ ಶಿರೂರು ಮಠ ಮತ್ತು ಇನ್ನೆರಡು ಉಳಿದಿದ್ದ ದೇವಸ್ಥಾನಗಳನ್ನು ಸಹ ಅಲ್ಲೇನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಯಿತು, ಚಿಕ್ಕ ಸಮಸ್ಯೆ ಆಯಿತು ಅಂತ ಹೇಳಿ ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡು ಅದರಲ್ಲಿ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡುತ್ತೆ. ಸರ್ಕಾರ, ನಾಟ್ ಸುಪ್ರೀಂ ಕೋರ್ಟ್. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಅವರು ಚಾಲೆಂಜ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ, ಇದು ಕಾನ್ಸ್ಟಿಟ್ಯೂಷನಲ್ ವಿರೋಧ ಇದೆ, ಅದರಿಂದಾಗಿ ಆ್ಯಕ್ಟ್ನೇ ತೆಗೀಬೇಕು ಅಂತ ಹೇಳಿ 1954 ಮಾಡ್ತಾರೆ. ತದನಂತರ 1959 ಅನೇಕ ರಾಜ್ಯಗಳಲ್ಲಿ ಈ ರೀತಿ ಒಂದು ಆದಂತಹ ಚಟುವಟಿಕೆಗಳು ಸ್ಟಾರ್ಟ್ ಆಗ್ತದೆ. ಅಂದರೆ ಏನು ಚಟುವಟಿಕೆ, ಎಂಡೋರ್ಮೆಂಟ್ ಬೋರ್ಡ್ ಅಂತ ಮಾಡ್ತಾರೆ ಅಥವಾ ಎಂಡೋರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಂತ ಮಾಡ್ಕೊಳ್ತಾರೆ. ಇದನ್ನು ಒಂದು ಸ್ಪೆಷಲ್ ಆ್ಯಕ್ಟ್ ಅಂಡರಲ್ಲಿ ತರ್ತಾರೆ, ಬರೀ ಹಿಂದೂಸ್ಗೆ ಮಾತ್ರ, ಆವತ್ತು ಯಾವುದೇ ಸರ್ಕಾರಗಳಿರಲಿ. ಕರ್ನಾಟಕದಲ್ಲೂ ಸಹ 1960 ಮತ್ತು ತದನಂತರ ಅಮೆಂಡ್ಮೆಂಟ್ಸು ಆಯಿತು. ಕೇರಳ ಯಾವ್ಯಾವ ರಾಜ್ಯದಲ್ಲಿ ಇದೆ ಅನ್ನೋದನ್ನು ಫಸ್ಟ್ ಮುಖ್ಯವಾಗಿ ನೋಡ್ಬಿಡೋಣ. ತಮಿಳ್ನಾಡು, ಕೇರಳ, ಪುದುಚೇರಿ, ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಒರಿಸ್ಸಾ, UP, ಬಿಹಾರ್ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಮಾತ್ರ ಈ ಆ್ಯಕ್ಟ್ ಇರೋದು. ಅಂದರೆ ದೇವಸ್ಥಾನಗಳನ್ನು ಸರ್ಕಾರದವ್ರು ವಶಪಡಿಸ್ಕೊಂಡು ತಮ್ಮ ಆಡಳಿತ ವೈಖರಿ ಹೇಗಿದೆ ಆ ರೀತಿ ನಡೆಸ್ಕೊಂಡು ಹೋಗೋದು. ಇದರ ಎಷ್ಟರ ಮಟ್ಟಕ್ಕೆ ಸರಿ ಅನ್ನತಕ್ಕಂತಹ ವಿಚಾರ ನಮ್ಮದು. ನಮ್ಮ ವಿಚಾರ ಮಂಡನೆ ಮಾಡ್ತಿರೋದು ನೋಡಿ, ಈಗ ಸರ್ಕಾರ ನಡೆಸ್ತಾ ಇದ್ದೀರಾ, ಕರೆಕ್ಟು, ಆದರೆ ಅದರಿಂದ ನಮ್ಮ ಲಾಭ ಏನು? ಅಂದರೆ ನಮ್ಮ ಹಿಂದೂಗಳಿಗೆ ಅಥವಾ ಹಿಂದೂ ಸಂಸ್ಕೃತಿಗೆ ಅಥವಾ ಹಿಂದೂ ಧರ್ಮಕ್ಕೋಸ್ಕರವಾಗಿ ತಾವು ಮಾಡತಕ್ಕಂಥ ಕಾರ್ಯಗಳಲ್ಲಿ ವ್ಯಾಲ್ಯೂಯೇಷನ್ ಏನು? ಇದು ನಾನು ಕೇಳ್ತಾ ಇರೋದು. ಈ ದೇವಸ್ಥಾನ ಅನ್ನತಕ್ಕಂತಹದ್ದು, ನಾನೊಬ್ಬ ಆರ್ಕಿಟೆಕ್ಚರಲ್ ಅಂದರೆ ವಾಸ್ತುಶಾಸ್ತ್ರ ವ್ಯಾಸಂಗ ಮಾಡಿರ್ತಕ್ಕಂತಹ ವಿದ್ಯಾರ್ಥಿ, ಸಾಕಷ್ಟು ನಾನು ಇದರ ಬಗ್ಗೆ ಓದಿರೋದ್ರಿಂದ ಹೇಳ್ತಿದ್ದೇನೆ. ಈ ದೇವಸ್ಥಾನಗಳು ನಮಗೆ ಒಂದು ಈ ಎಕನಾಮಿಕ್ ಆ್ಯಂಡ್ ಸೋಷಲ್ ಕಲ್ಚರಲ್ ಹ್ಯಾಬಿಟೇಟೆಡ್ ಸೆಂಟರ್ಸ್ ಆಗಿತ್ತು. ಅಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಇದ್ದಂತಹ ಒಂದು ಸ್ಥಳವಾಗಿತ್ತು. ಇದಕ್ಕೆ ಅಟ್ಲೀಸ್ಟ್ ನಾವು ಏನು ಹೇಳಿಲ್ಲ ಅಂದರೂ ಒಂದು 5000 ವರ್ಷಗಳ ಇತಿಹಾಸನ ಹುಡುಕಬಹುದು. ಪಟ್ಟದಕಲ್ ಅಥವಾ ಪಟ್ಟಡಿಕಲ್ ದೇವಸ್ಥಾನ ಅಥವಾ ತ್ಯಾಂಜಾವೂರ್ ದೇವಸ್ಥಾನ, ಇವೆಲ್ಲವೂ ಸಹ ಅದರದೇ ಆದಂತಹ ಮಹತ್ವ ಹೊಂದಿದ್ದಂತಹ ದೇವಸ್ಥಾನಗಳು. ಯಾಕೆ ಅಂತಂದರೆ ಅಲ್ಲಿ ನಮ್ಮ ಸಂಸ್ಕೃತಿಗೆ, ನಮ್ಮ ಅಲ್ಲಿನ ರಾಜಕಾರಣದ ವ್ಯವಸ್ಥೆಗಳಿಗೆ ಅಥವಾ ಅಲ್ಲಿನ ಎಕನಾಮಿಕಲ್ ವ್ಯವಸ್ಥೆಗೆ ಅಥವಾ ಅಲ್ಲಿನ ಸಮಾಜದ ವ್ಯವಸ್ಥೆಗೋಸ್ಕರವಾಗಿ ಈ ದೇವಸ್ಥಾನಗಳು ಆ ಸಮಾಜವನ್ನು ಕಟ್ಟಿ ಬೆಳೆಸ್ತಿತ್ತು. ಆದರೆ ತದನಂತರದಲ್ಲಿ ಆ ಕಾರ್ಯಗಳು ಎಲ್ಲೋ ಒಂದು ಕಡೆ ಮಠ ಅಥವಾ ಬೇರೆ ಕಡೆಗೆ ಹರಡ್ಕೊಳ್ಳೋಕ್ಕೆ ಪ್ರಾರಂಭ ಆಯಿತು. ತೊಂದರೆ ಇಲ್ಲ,
ಆದರೆ ನಾವೀಗ ಸ್ಪೆಸಿಫಿಕ್ಕಾಗಿ ದೇವಸ್ಥಾನಗಳ ಬಗ್ಗೆನೇ ಮಾತಾಡೋಣ. ಈ ಎಂಡೋರ್ಮೆಂಟ್ ಬೋರ್ಡ್ ಅಥವಾ ಮುಜರಾಯಿ ಇಲಾಖೆಗಳು ತಮ್ಮ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿರೋದ್ರಿಂದ ಸಮಸ್ಯೆಗಳೇನೇನಾಗ್ತಿದೆ, ಒಂದು ತಮಗೆಲ್ಲರಿಗೂ ಗೊತ್ತಿರುತ್ತೆ ಕರಪ್ಷನ್ ಅನ್ನೋದು ಅತಿ ಹೆಚ್ಚಾಗ್ತಿದೆ. ಯಾರೂ ಹೆಸರು ಹೇಳೋದಿಲ್ಲ, ನಾನು ಹಿಂದಿನ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿದ್ದಂತಹ ಮುಜರಾಯಿ ಇಲಾಖೆಯ ಒಂದು ಮಂತ್ರಿಯಾಗಿದ್ದಂತಹವರು ಪ್ರತಿಯೊಬ್ಬರ ಯಾರ್ಯಾರು ಪುರೋಹಿತರಿದ್ದರೋ ಅಲ್ಲಿ ಎ ಗ್ರೇಡ್ ಬಿ ಗ್ರೇಡ್ ಮತ್ತು ಸಿ ಗ್ರೇಡ್ ದೇವಸ್ಥಾನಗಳಂತ ಕ್ಲಾಸಿಫಿಕೇಷನ್ಸ್ ಆಗಿತ್ತು, ಅವರಿಗೆ ಒಂದೊಂದು ಅಮೌಂಟ್ ಫಿಕ್ಸ್ ಮಾಡಿರ್ತಾರೆ. ನೀವು ನಮಗೆ ಇಷ್ಟು ತಂದು ಕೊಟ್ಟರೆ ನಾವು ನಿಮಗೆ ಇಷ್ಟು ಫಂಡ್ ರಿಲೀಸ್ ಮಾಡ್ತೀವಿ ಅಂತ ಹೇಳಿ, ಇದು ಕರಪ್ಷನ್. ಅದ ನಂತರ ನಮ್ಮ ಹಿಂದೂಗಳಿಗೆ ಪ್ರತಿ ಸತಿನೂ ಸಹ ಇಲ್ಲಿ ಒಂದು ಮಸಿ ಬಳಿಯತಕ್ಕಂತಹ ಕಾರ್ಯ ಆಗುತ್ತೆ. ಅಲ್ಲಿ ಯಾರೋ ಒಬ್ಬರು ಆಡಳಿತಾಧಿಕಾರಿಗಳು, ಈ ಆಡಳಿತಾಧಿಕಾರಿಗಳು ಯಾರು, ಸರ್ಕಾರದಿಂದ ಅಪಾಯಿಂಟ್ ಆಗೋರು. ಸರ್ಕಾರ ಅಂದ್ರೇನು, ಸೆಕ್ಯುಲರ್ ಆಗಿರಬೇಕು ಅಂತ ತಮ್ಮ ವಾದ, ಅಥವಾ ತಮ್ಮ ವಾದದ ಸೆಕ್ಯುಲರಿಸಮ್ ತಮ್ಮ ವಾದ ಆಗೋದಾದರೆ ಇಲ್ಲಿ ನಮ್ಮ ದೇವಸ್ಥಾನಗಳನ್ನು ಮಾತ್ರ ತಾವು ಇಟ್ಕೊಂಡಿದ್ದೀರ. ಆಗ ಏನಾಗ್ತಿದೆ, ತಾವು ಹಿಂದೂಗಳಿಗೆ ಮಸಿ ಬೆಳೀತಕ್ಕಂತಹ ಕಾರ್ಯಗಳನ್ನು ಅಲ್ಲಿನ ಆಡಳಿತ ಅಧಿಕಾರಿಗಳು ಯಾರಾದರೂ ಸಹ ಹಿಂದೂ ಅಷ್ಟು ಪ್ರೇರೇಪಣೆ ಕೊಡೋರಲ್ಲ ಅಂದರೆ ಏನು ಮಾಡ್ತಿರ್ತಾರೆ, ಆವಾಗವಾಗ ಮಸಿ ಬೆಳೀತಿರ್ತಾರೆ. ಈಗ ತಿರುಪತಿ ದೇವಸ್ಥಾನದಲ್ಲಿ ನಾವು ನೋಡಿದ್ದೇವೆ, ಲೈನನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿದರು 1990 ತದನಂತರದಲ್ಲೂ ಸಹ ತಿರುಪತಿನಲ್ಲಿ ಅಷ್ಟು ದೊಡ್ಡ ಲೈನು ಅಂತ ಹೇಳಿ ಹಿಂದೂಗಳಿಗೆ ಮಸಿ ಬಳಿತಕ್ಕಂತಹ ಕಾರ್ಯ. ಏನಕ್ಕೆ ಅಲ್ಲಿ ಏನಾಗುತ್ತೆ, ಫ್ರೀ ಟಿಕೆಟ್ಗೆ ತಾವು ವೆಯ್ಟ್ ಮಾಡಿಸ್ತಕ್ಕಂತಹ ಒಂದು ಪರಿಕಲ್ಪನೆ ಇತ್ತು ತಮ್ಮಲ್ಲಿ. ಅದರಿಂದಾಗಿ ಇದು ಒಂದು ಎಕ್ಸಾಂಪಲ್ ಅಷ್ಟೇ ನಾನು ಹೇಳ್ತಿರೋದು. ಅದೇ ನಂತರದಲ್ಲಿ ನಾವು ಈಗ ತಿರುಪತಿ ದೇವಸ್ಥಾನದ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಹಿಂದೂಗಳನ್ನ ಹೇಗೆ ವೀಕನ್ ಮಾಡ್ತಿದ್ದೀರಾ ಅಂತ ಹೇಳಿ, ಅಂದರೆ ನಮ್ಮ ದುರ್ಬಲರನ್ನಾಗಿ ಮಾಡ್ತಿದ್ದೀರಾ. 40 ಜನ ಕ್ರಿಶ್ಚಿಯನ್ರು, ಹಾಗೆ ಅಲ್ಲಿನ ಹೆಡ್ಡು ಸಹ, ಅಂದರೆ ದೇವಸ್ಥಾನದ ಟಿ ಟಿ ಡಿಯ ಹೆಡ್ ಯಾರಿದ್ದರು ಕಮಿಷ್ನರು, ಅವರೂ ಸಹ ಕ್ರಿಶ್ಚಿಯನ್ಸ್ನ ನೀವು ಅಪಾಯಿಂಟ್ ಮಾಡ್ತೀರಾ. ಅಥವಾ ಅನೇಕ ದೇವಸ್ಥಾನಗಳಲ್ಲಿ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಅನೇಕ ಸರ್ಕಾರಗಳು ಮುಸ್ಲಿಮ್ಸ್ನ ನಮ್ಮ ಹಿಂದೂ ಮುಜರಾಯಿ ಡಿಪಾರ್ಟ್ಮೆಂಟ್ನಲ್ಲಿ ಅಸಿಸ್ಟೆಂಟ್ ಕಮಿಷ್ನರ್ಸ್ ಆಗೋ ಅಥವಾ ತಹಸೀಲ್ದಾರಾಗೋ ಅಪಾಯಿಂಟ್ ಮಾಡಿದ್ದೀರಾ. ಅವ್ರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಎಷ್ಟು ಒಲವಿರ್ತದೆ, ಎಷ್ಟು ಅರ್ಥ ಆಗ್ತದೆ. ಅವರು ಅವರ ಒಂದು ಫಿಲಾಸಫೀಸ್ನ, ಅವ್ರ ತತ್ವಗಳನ್ನು ಅನೇಕ ಬಾರಿ ಹೇರಿಕೆ ಮಾಡಿದ್ದಾರೆ. ಅದಕ್ಕೆ ಸಾಕ್ಷಿಗಳು, ಉದಾಹರಣೆಗಳಿವೆ. ಅದನ್ನು ನಾವು ಓಪನಾಗಿ ಹೇಳಲಿಕ್ಕೆ ಹೋದರೆ ಮತ್ತೆ ಅದಕ್ಕೆ ಒಂದಷ್ಟು ಪ್ರೊಸೀಡಿಂಗ್ಸ್ನ ನಾವು ಕೊಡಬೇಕಾಗ್ತದೆ. ಸಮಸ್ಯೆ ಇಲ್ಲಿ. ನಂತರ ಈಗ ಹಿಂದೂ ದೇವಸ್ಥಾನಗಳ ಆಸ್ತಿ ವಿಚಾರವಾಗಿ ತಮಿಳ್ನಾಡಿನಲ್ಲಿ ಒಂದು ಸರ್ವೆ ಮಾಡಿ, ಅದರಲ್ಲಿ 47,000 ಎಕರೆ 34,000 ದೇವಸ್ಥಾನಗಳಿವೆ ತಮಿಳ್ನಾಡಲ್ಲಿ ಹೆಚ್ಚು ಕಮ್ಮಿ. ಆ 34,000 ದೇವಸ್ಥಾನಗಳಲ್ಲಿ ಒಟ್ಟಾರೆ 47,000 ಎಕರೆ ಭೂಮಿಯನ್ನು ರಿಯಲ್ ಎಸ್ಟೇಟ್ ದಂಧೆಗೆ ಉಪಯೋಗಿಸಲಾಗಿದೆ. ಏನಕ್ಕೆ ಅಂದರೆ ಕರಪ್ಷನ್ ಸಿಸ್ಟಮಿಂದ. ಇದು ಒಂದು ಬರೀ ಒಂದು ಎಕ್ಸಾಂಪಲ್ ಅಷ್ಟೆ. ಈಗ ಕರ್ನಾಟಕದಲ್ಲೂ ಸಹ 34,500 ಚಿಲ್ಲರೆ ದೇವಸ್ಥಾನಗಳು ಮುಜರಾಯಿ ಇಲಾಖೆ ವಹಿಸ್ತಲಿದೆ. ಇಲ್ಲೂ ಸಹ ದಂಧೆ ನಡೆದಿದೆ, ಅದಕ್ಕೆ ಸಾಕ್ಷಿಗಳಿವೆ ಅಂತ ಅನೇಕ ಜನ ಹೇಳ್ತಾರೆ. ಇದರ ಎಷ್ಟರ ಮಟ್ಟಕ್ಕೆ ಸರ್ಕಾರದ ಆಡಳಿತ ನಮ್ಮನ್ನು ಸದೃಢಪಡಿಸ್ತಿದೆ, ನಾವು ಯೋಚನೆ ಮಾಡಬೇಕು. ಈಗ ಇನ್ನೂ ಒಂದು, ಪ್ರತಿ ಸತಿನೂ ಸಹ ಈ ದೇವಸ್ಥಾನಗಳು ಅಥವಾ ದೇವಸ್ಥಾನ ಟ್ರಸ್ಟಿಗಳು ಸರ್ಕಾರದ ಅಧೀನದಲ್ಲಿರ್ತಾರೆ. ಇದು ಎಷ್ಟರ ಮಟ್ಟಕ್ಕೆ ಸರಿ, ಇದೆಲ್ಲ ಯೋಚನೆ ಮಾಡ್ತಕ್ಕಂಥ ಅಂದರೆ ಕೆಟ್ಟ ಪರಿಣಾಮಗಳು. ಒಳ್ಳೆಯ ಪರಿಣಾಮಗಳಲ್ಲಿ ನಾನು ತುಂಬ ವರ್ಷಗಳು 30 ವರ್ಷಗಳಿಂದ ಹೋಗಿ ಆ ದೇವಸ್ಥಾನದ ಭಕ್ತನಾಗಿರ್ತಕ್ಕಂತಹ ದೇವಸ್ಥಾನ ನಮ್ಮ ರಾಗಿಗುಡ್ಡ 9th ಬ್ಲಾಕ್ನಲ್ಲಿರ್ತಕ್ಕಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಅದು ಯಾವ ಮುಜರಾಯಿ ಇಲಾಖೆನಲ್ಲೂ ಇಲ್ಲ, ಒಂದು ಟ್ರಸ್ಟಲ್ಲಿದೆ. ಆ ಟ್ರಸ್ಟ್ನಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂತಹ ದೇವಸ್ಥಾನ ಇವತ್ತು ಎಷ್ಟು ಸದೃಢವಾಗಿದೆ. ಅನೇಕ ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾರೆ, ಶಾಲೆ ನಡೆಸಿದ್ದಾರೆ, ಒಂದು ಹಾಸ್ಪಿಟಲ್ ಓಪನ್ ಮಾಡಿದ್ದಾರೆ. ಆ ದೇವಸ್ಥಾನದ ವರಮಾನದಿಂದ ಅನೇಕ ಜನಕ್ಕೆ ಅನ್ನದಾಸೋಹ ನಡೀತಾ ಇದೆ. ಯಾವ ಪ್ರೈಡಿಂದನೂ ಹೇಳ್ತಿಲ್ಲ, ನಾನು ತುಂಬ ವರ್ಷಗಳಿಂದ ಚಿಕ್ಕವನಾಗಿದ್ದಾಗಿನಿಂದ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ದೇವಸ್ಥಾನ ಬೆಳ್ಕೊಂಬಂದಿರೋ ರೀತಿನ ತುಂಬ ಸಂತೋಷಪಡಿಸುತ್ತೆ. ಪ್ರತಿಯೊಂದು ವಿದ್ಯಾರ್ಥಿಗೆ ಅಥವಾ ಪ್ರತಿಯೊಬ್ಬ ಪೇಷಂಟ್ಗೆ ಅಥವಾ ಪ್ರತಿಯೊಬ್ಬರಿಗೂ ಸಹ ಅಲ್ಲಿ ಅನುಕೂಲ ಆಗ್ತಾಯಿದೆ. ಈಗ ನಾನು ಮಠಗಳಿಗೆ ಬರ್ತಾನೆ. 2018 ಸಿದ್ದರಾಮಯ್ಯನವರು ಸರ್ಕಾರ ಇತ್ತು ಕರ್ನಾಟಕದಲ್ಲಿ, ಅನೇಕ ಮಠಗಳನ್ನೂ ಸಹ ನಾವು ಮುಜರಾಯಿ ಇಲಾಖೆಗೆ ಸೇರಿಸ್ಬಿಡೋಣ ಅಂತ ಒಂದು ಪ್ರಪೋಸಲ್ ಇರ್ತಾರೆ ಜಾನ್ವರಿ 2018. ಅವ್ರ ನಂತರ ಚುನಾವಣೆ ಸೋಲ್ತಾರೆ, ಅದು ಬೇರೆ. ಆದರೆ ಇದ್ರ ಎಷ್ಟು ಮಟ್ಟಕ್ಕೆ ಸರಿ ಇತ್ತು ಅಂದರೆ, ನಿಮಗೆ ನಿಮ್ಮ ಒಂದು ಕಂಟ್ರೋಲ್ನ ಜಾಸ್ತಿ ಮಾಡ್ಕೊಬೇಕು ಅನ್ನೋ ಉದ್ದೇಶ ಬರೀ ಯಾರ ಮೇಲೆ, ಹಿಂದೂಸ್ ಮೇಲೆ. ನಿಮಗೆ ಇದೇ ಕ್ರಿಶ್ಚಿಯನ್ಸ್ ಮೇಲೋ ಅಥವಾ ಮುಸ್ಲಿಮ್ಸ್ ಮೇಲೆ ಬರಲಿಕ್ಕಿಲ್ಲ, ಅವ್ರ ಮೇಲೆ ನಿಮಗೆ ಒಲವು. ಯಾಕೆಂದರೆ ನಿಮಗೆ ವೋಟ್ ಬ್ಯಾಂಕ್ ಮಾಡ್ಕೊಬೇಕಾಗಿತ್ತು ಅದಕ್ಕೋಸ್ಕರವಾಗಿ. ಅದರಿಂದಾಗಿ ಇವತ್ತು ಒಂದು
ದೊಡ್ಡ ಚರ್ಚೆ ಪ್ರಾರಂಭ ಆಗಬೇಕಾಗಿದೆ ನಮ್ಮಲ್ಲಿ. ನಮ್ಮ ದೇವಸ್ಥಾನಗಳನ್ನು ನಮಗೆ ಬಿಟ್ಕೊಡಿ. ಆಯಿತು, ಈಗ ಇನ್ನೂ ಒಂದು ಸಣ್ಣದಾಗಿ ವಿವರಣೆ ಕೊಟ್ಬಿಟ್ಟು. ಹೌದು, ಸಮಸ್ಯೆ ಇರ್ತದೆ. ಯಾವುದೋ ಒಂದು ಸಂಘನೋ ಯಾವುದೋ ಒಂದು ದೇವಸ್ಥಾನದಲ್ಲೋ ಎರಡು ಗುಂಪುಗಳಿರ್ತವೆ, ಅಥವಾ ಎರಡು ಗುಂಪುಗಳು ಸೃಷ್ಟಿಯಾಗ್ತದೆ, ಆವಾಗ ಸಮಸ್ಯೆ ಆಗುತ್ತೆ. ಆಗ ಏನು ಮಾಡ್ತೀರಾ ನೀವು? ಒಬ್ಬ ಆಡಳಿತಾಧಿಕಾರಿನ ಆಗ್ತೀರ. ಈಗ ನಮ್ಮ ಒಕ್ಕಲಿಗರ ಸಂಘದಲ್ಲಿ ಹಾಕಿದಿರಲ್ಲ, ಆ ರೀತಿ. ಆದರೆ ಒಕ್ಕಲಿಗರ ಸಂಘದಲ್ಲಿ ಶಾಶ್ವತವಾಗಿ ಯಾವತ್ತೂ ಆಡಳಿತಾಧಿಕಾರಿ ಇರಲ್ಲ. ಒಂದಷ್ಟು ಮಟ್ಟಕ್ಕೆ ಸುಧಾರಣೆ ಆಗಿದ ಕೂಡಲೇ ನಂತರದಲ್ಲಿ ಚುನಾವಣೆ ನಡೆಯುತ್ತೆ. ಆಗ ಯಾರು ಗೆದ್ದು ಬರ್ತಾರೋ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಈಗ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲೋ ಅಥವಾ ಯಾವ್ದಾದ್ರು ಒಂದು ಸಂಘದಲ್ಲೋ ಯಾವ್ದಾದ್ರು ಒಂದು ಸಮಸ್ಯೆ ಆದಾಗ ತಾವು ಆ ರೀತಿ ಆಡಳಿತಾಧಿಕಾರಿನ ಹಾಕಿ ಅಲ್ಲಿ ಸಮಸ್ಯೆ ಬಗೆಹರಿಸಿದ ನಂತರದಲ್ಲಿ ತಾವು ಮತ್ತೆ ಅಲ್ಲಿ ನಡೀತಕ್ಕಂತಹ ಒಂದು ಚುನಾವಣೆ ಪ್ರಕ್ರಿಯೆನೋ ಅಥವಾ ಸೆಲೆಕ್ಷನ್ ಪ್ರೊಸೆಸ್ಸೋ ಏನೋ ಒಂದು ರೀತಿಯಲ್ಲಿ ತಾವು ಒಪ್ಕೊಳ್ಳಿ. ಆ ಒಂದು ಸಮಸ್ಯೆ ಇದೆ ಅಂತ ಹೇಳಿ ತಾವು ತಮ್ಮ ಕಂಟ್ರೋಲ್ನ ಸಾಬೀತು ಮಾಡ್ತಕ್ಕಂಥವ್ದು ಸರಿಯಲ್ಲ. ಅದರಿಂದಾಗಿ ಈ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರನೂ ಸಹ ಸೇರಿಸಿಕೊಂಡು ನನ್ನ ಒಂದು ತಮಗೆ ಕಳಕಳಿ ಏನಂತಂದರೆ, ಪ್ರತಿಯೊಂದು ರಾಜ್ಯಕ್ಕೂ ಸಹ ತಮ್ಮೊಂದು ದಿಕ್ತಾತ್ ಕೊಡಿ. ಈ ಹಿಂದೂಗಳ ಮೇಲೆ ನಡೀತಿರ್ತಕ್ಕಂಥ ಈ ಅಟ್ರಾಸಿಟಿ ಏನಿದೆ ಇದು ನಿಲ್ಲಲಿ. ಯಾಕಂದರೆ ನಾವು ಹಾಕ್ತಿರ್ತಕ್ಕಂತಹ ಉಂಡಿಗೆ ಹಾಕಿದ್ರೆ ಕಾಣಿಕೆ 100 ರೂಪಾಯಿ ಕಾಣಿಕೆಯಲ್ಲಿ 18 ರೂಪಾಯಿ ತಾವು ಟ್ಯಾಕ್ಸ್ ಆಗಿ ತಗೊತಿದ್ದೀರ. ಅದ್ರ ಜೊತೆಗೆ ಆ ಉಂಡಿನಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಏನು ಹಣ ಸಂಗ್ರಹಣೆ ಇದೆ ಅದು ಹಜ್ಗೋ ಅಥವಾ ಈ ಕೆಲವು ಬೇಕಿಲ್ಲದೆ ಇರತಕ್ಕಂತಹ ಕಾರ್ಯಗಳೇನಿದೆ ಅಂದರೆ ಬೇರೆ ಅನ್ಯ ಧರ್ಮಗಳ ಅಭಿವೃದ್ಧಿಗೋಸ್ಕರ ತಾವು ಉಪಯೋಗಿಸ್ತೀರ. ನಮ್ಮ ಧರ್ಮದ ಅಭಿವೃದ್ಧಿಗೋಸ್ಕರ ನಾವು ಉಪಯೋಗಿಸ್ಕೊಳ್ಳೋಣ. ಆದರೆ ನಾನೇನು ಹೇಳ್ತಿಲ್ಲ, ತಮ್ಮ ಆಡಳಿತದಿಂದ ಆಚೆಗಡೆ ತನ್ನಿ. ನಮ್ಮ ಧಾರ್ಮಿಕರು ನಮ್ಮಲ್ಲಿ ಸದೃಢ ಆಗಿದ್ದಾರೆ, ಇದನ್ನು ಅವರೇನೇ ನೋಡ್ಕೊಳ್ಳೋಕ್ಕೆ. ಅದರಿಂದಾಗಿ ನನ್ನ ಕಳಕಳಿಯ ಮನವಿ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ರಾಜ್ಯ ಸರ್ಕಾರ, ತಮಿಳ್ನಾಡು, ಕೇರಳ, ಪುದುಚೇರಿ, ತೆಲಂಗಾಣ, ಆಂಧ್ರ ಪ್ರದೇಶ್, ಒರಿಸ್ಸಾ, UP, ಹರಿಯಾಣ, ಹಿಮಾಚಲ್ ಪ್ರದೇಶ್ ಸರ್ಕಾರಗಳಿಗೆ, ಈ ದಯವಿಟ್ಟು ಈ ಲಾ ತೆಗಿರಿ. ನಾವು ಹಿಂದೂಗಳನ್ನು ಸದೃಢಪಡಿಸಬೇಕು, ನಮ್ಮ ಸಂಸ್ಕೃತಿಯನ್ನು ಹೆಚ್ಚಾಗಿ ಮಾಡಬೇಕು ಅಂತಂದರೆ ನಮಗೆ ದೇವಸ್ಥಾನಗಳು ಅತ್ಯಂತ ಅವಶ್ಯಕ. ಅದರಿಂದಾಗಿ ದಯವಿಟ್ಟು ಅರ್ಥ ಮಾಡಿಕೊಂಡು ಹಿಂದೂಗಳ ಮನೋಭಾವನೆಗೆ ಧಕ್ಕೆ ತರತಕ್ಕಂತಹ ಕಾರ್ಯ ಮಾಡಿ ಅಂತ ಹೇಳಿ ಕಳಕಳಿಯ ಮನವಿ. ಧನ್ಯವಾದ.